ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಾಲಾ ರಾಘವೇಂದ್ರ ಅವರು ಬಂದಿದ್ದಾರೆ, ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಮಾಲಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಮಾಲಾ, ಎಲ್ಲಿಂದ ಬಂದಿದ್ದೀರಾ ನೀವು? ಕೋಲಾರದಿಂದ ಬಂದಿದ್ದೀರಿ. ಕೋಲಾರದಿಂದ ಬಂದಿದ್ದೀರಾ, ಓಕೆ. ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡುಗೆ ಮಾಡ್ತಾ ಇದ್ದೀರಾ? ರೋಜಾ ಒಬ್ಬಟ್ಟು ಅಂತ. ರೋಜಾ ಒಬ್ಬಟ್ಟ, ಓಕೆ. ರೋಜಾ ಒಬ್ಬಟ್ಟಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಹಸಿ ಕಾಯ್ತುರಿ, ಸಕ್ಕರೆ, ಬಾದಾಮ್ ಪೌಡರು, ರೋಸ್ ಪೆಟಲ್ಸ್, ಇದು ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಡ್ರೈ ಫ್ರೂಟ್ಸು, ಹಾಲು. ಓಕೆ, ಸರಿ. ಇದಿವಾಗ ಇದೇನು ಇದು ಹಿಟ್ಟು ಮಾಡ್ಕೊಂಡಿದ್ದೀರಾ? ಅದು ನೆನಿಬೇಕು, ಒಂದು ಅರ್ಧ ಗಂಟೆ ನೆನಿಬೇಕು. ಹಂಗಾಗಿ ಅದು ಕಲಸಿ ಚಿರೋಟಿ ರವೆಗೆ ಒಂದು ಸ್ವಲ್ಪ ಎಣ್ಣೆ, ಒಂಚೂರು ಉಪ್ಪು ಹಾಕಿ ಕಲಸಿರೋದು. ಓಕೆ, ಎಣ್ಣೆ, ಉಪ್ಪು, ಚಿರೋಟಿ ರವೆ, ಅದನ್ನ ಹಾಫ್ ಆನ್ ಅವರ್ ನೆನೆಯಕ್ಕೆ. ಓಕೆ, ಸೋ ಅರ್ಧ ಗಂಟೆ ನಮಗೆ ಟೈಮ್ ಇಲ್ಲ ನೆನೆಯೋದಕ್ಕೆ, ಅದಕ್ಕೆ ನೀವು ಬಂದಿದ್ದೀರಾ. ಹ್ಮ್, ಸರಿ ಸರಿ, ಓಕೆ. ಇದು ರೋಸ್ ಪೆಟಲ್ಸ್ ಅಂದ್ರೆ ಮಾಮೂಲಿ ನಾವು ಗುಲಾಬಿ ಹೂವಿನ ಹೆಸಳು. ಹ್ಮ್, ಅಷ್ಟೇ, ಸುಮ್ಮನೆ ಅದು ಡೆಕೋರೇಷನ್. ಅದಕ್ಕೆ ರೋಜಾ ಒಬ್ಬಟ್ಟ. ಮಾಮೂಲಿ ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ರೆಗ್ಯುಲರ್ ಅಲ್ವಾ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ. ಓಕೆ, ಸರಿ. ರೋಜಾ ಒಬ್ಬಟ್ಟು ಹೌದು, ಸ್ಪೆಷಲ್ ಆಗಿ ಹೆಸರೇ ಚೆನ್ನಾಗಿದೆ. ಸೊ ಶುರು ಮಾಡೋಣಲ್ಲ. ನಂಗೆ ಫಸ್ಟ್ ಮಿಕ್ಸಿ ಜಾರ್ ಕೊಟ್ಬಿಡಿ, ಮತ್ತೆ ಒಂದು ಸ್ಪೂನು. ಓಕೆ, ಇದು ಹಸಿ ಕೊಬ್ಬರಿ. ಸೊ ಇದಿವಾಗ ನಿಮ್ದೇನಾ, ನೀವೇ ಕಂಡುಹಿಡಿದಿದ್ದ ಹೇಗೆ ಇದು? ಇಲ್ಲ, ನಮ್ಮ ಅತ್ತೆ ಮನೆ ಕಡೆ ಮಾಡ್ತಾರೆ, ಹಂಗಾಗಿ ಕಲ್ತಿರೋದು. ಓಕೆ, ಇದೆಲ್ಲ ಮಾಡಿ ಇದು ಗುಲಾಬಿ ಹೂವಿನ ಹೆಸಳು ಹಾಕ್ತಾರಾ? ಹಾಕ್ತಾರ ಲಾಸ್ಟ್ಗೆ ಡೆಕೋರೇಷನ್ಗೆ. ಸಕ್ಕರೆ ಕೊಡಿ. ಎಷ್ಟು? ಒಂದು ಕಪ್ಪು. ಒಂದು ಕಪ್ಪು ಹಸಿ ಕೊಬ್ಬರಿ, ಅದಕ್ಕೆ ಒಂದು 8 ಸ್ಪೂನ್ಸ್ ಅಷ್ಟು ಸಕ್ಕರೆ. ಸಕ್ಕರೆ, ಓಕೆ, ಒಂದು 8 ಸ್ಪೂನ್ ಸಾಕಾಗುತ್ತೆ. ಸಕ್ಕರೆ ಎಷ್ಟು ಬೇಕೋ ಅಷ್ಟು ಅಲ್ವಾ? ಕೆಲವರಿಗೆ ಜಾಸ್ತಿ ಕಮ್ಮಿ ಆ ಥರ. ನೀವು ಒಂದು 8 ಸ್ಪೂನ್ ಹಾಕೋತೀರಾ? ಓಕೆ, ಸರಿ. ಮತ್ತೆ ಮನೇಲಿ ಯಾರೆಲ್ಲ ಇದ್ದಾರೆ ಮಾಲಾ ಅವರೇ? ನಾನು, ನಮ್ಮ ಹಸ್ಬೆಂಡ್. ಇದು ಮಿಕ್ಸಿ ಮಾಡ್ಬೇಕು. ಓಕೆ, ಇಷ್ಟೇನಾ? ಸೊ ಡ್ರೈ ಅಲ್ಲೇ ಮಾಡೋದಾ? ಡ್ರೈ ಅಲ್ಲಿ ಸ್ವಲ್ಪ ಗಟ್ಟಿ ಇರತ್ತಲ್ಲ. ಸರಿ, ಸಾಕ? ಹಾ, ಸಾಕು. ಈಗೊಂದು ಪ್ಯಾನ್ ಬೇಕು. ಸ್ಟವ್ ಹಚ್ಕೊಂಡ್ಬಿಡ್ತೀರಾ? ಎಷ್ಟು ದೊಡ್ಡವಳು ಮಗಳು? ಅವಳು ಸೆಕೆಂಡ್ ಪಿ ಯು. ಯಾವ ತಗೊಂಡಿದ್ದಾಳೆ ಪಿ ಯು ಸಿ ಅಲ್ಲಿ? ಕಾಮರ್ಸ್ ತಗೊಂಡಿದ್ದಾಳೆ. ಅದು ಕೊಡಿ, ಅದೊಂದು ನಿಮಿಷ ಹಂಗೆ ಫ್ರೈ ಮಾಡ್ಬೇಕಾ? ಹಸಿನೇ ತಗೊಂಡಿರೋದ್ರಿಂದ ಒಂದು ನಿಮಿಷ ಹಂಗೆ. ಮತ್ತೆ ನೀವು ಮನೆಯಲ್ಲೇ ಇದ್ದೀರಾ, ಹೇಗೆ ಏನ್ ಮಾಡ್ತಿದ್ದೀರಾ? ಹೋಮ್ ಮೇಕರ್. ಲೀಜರ್ ಇದ್ದಾಗ ನಮ್ದು ಮಹಿಳಾ ಮಂಡಳಿ ಅಂತ ಇದೆ, ಮಹಿಳಾ ಮಂಡಳಿಗೆ ಹೋಗ್ತೀವಿ, ಫ್ರೆಂಡ್ಸ್ ಎಲ್ಲರೂ ಇದ್ದೀವಿ. ಸ್ವಲ್ಪ ಹುರಿಬೇಕು ಅಂತ ಹೇಳಿದ್ರೆ ಒಂದ್ ನಿಮಿಷ ಹಂಗೆ, ಅಷ್ಟೇ, ಅಷ್ಟೇ, ಜಾಸ್ತಿ ಇಲ್ಲ. ಮತ್ತೆ ಮನೆಯಲ್ಲಿ ಅಡಿಗೆ ಎಲ್ಲ ನಿಮ್ದೇ? ಹಾ, ನಾನೇ ಮಾಡೋದು. ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಅಡಿಗೆಲ್ಲೆಲ್ಲ. ಅವ್ರೇನ್ ಮಾಡ್ತಾರೆ? ಅವ್ರ ಬಿಸ್ನೆಸ್ ಮಾಡ್ತಾರೆ. ಟೈಮ್ ಸಿಕ್ಕದಾಗೆಲ್ಲ ಹೆಲ್ಪ್ ಮಾಡಿ. ಇಂಟ್ರೆಸ್ಟ್ ಇದೆಯಾ, ಆಸಕ್ತಿ ಇದೆಯಾ? ತುಂಬಾ ಇಷ್ಟ ಇದೆ ಅವ್ರಿಗೂ, ಅವರು ಎಲ್ಲ ಮಾಡ್ತಾರೆ. ಓಕೆ, ತುಂಬಾ ಖುಷಿ. ನನಗೂ ಎಲ್ಲ ಹೆಲ್ಪ್ ಮಾಡ್ತಾರೆ ಹಬ್ಬಗಳಲ್ಲಿ, ಆಗ ಎಲ್ಲ ನಾನು ಒಬ್ಳೆ ಇರ್ತೀನಲ್ಲ, ಹಾಗಾಗಿ ಅವರು ಹೆಲ್ಪ್ ಮಾಡ್ತಾರೆ. ಓಕೆ, ಓಕೆ. ಏನು ಹೊಸ ರುಚಿ ಎಲ್ಲ ಅವರು ಮಾಡ್ತಾರಾ ಅಥವಾ ನೀವು ಮಾಡ್ತೀರಾ ಹೊಸ ಅಡಿಗೆ ಎಲ್ಲ? ಯಾರು ಮಾಡ್ತಾರೆ ಅಂದ್ರೆ, ಹೊಸ ರುಚಿ ಅಂದ್ರೆ ಮಾಮೂಲಿ ಮಾಡ್ತಾ ಇರ್ತೀವಿ, ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಸ್ನ್ಯಾಕ್ಸ್ ಆ ತರ ಎಲ್ಲ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ತಾರೆ. ಯಾವ ಶೈಲಿ ಮಾಡೋದು ಮನೆಯಲ್ಲಿ ಅಂದ್ರೆ, ಕರ್ನಾಟಕ ಸ್ಟೈಲಿ ಎಲ್ಲ? ಅಷ್ಟೇ, ಕರ್ನಾಟಕ. ಮೂಲ ಯಾವ್ದು? ಕರ್ನಾಟಕನೇ? ಇಲ್ಲ, ಬ್ಯಾಂಗ್ಳೂರ್ ನಂದು. ಅತ್ತೆ ಮನೆ ಬೆಂಗಳೂರು, ಅತ್ತೆ ಮನೆ ಕೋಲಾರ. ಕೋಲಾರ. ಸೊ ಬೇರೆ ಬೇರೆ ಎಲ್ಲ ಕಲ್ತಿದ್ದೀರಾ ಬೇರೆ ರೆಸಿಪೀಸ್ ಎಲ್ಲ? ಹಾ, ಸ್ನ್ಯಾಕ್ಸ್ ಆ ತರ ಮಾಡ್ತಾ ಇದ್ರೆ ನಾನು ಕೇಳೋದು ಬೇರೆ ಉತ್ತರ ಕರ್ನಾಟಕ ಸ್ಟೈಲ್ ಇಲ್ಲ, ಇಲ್ಲ, ಆ ತರ ಎಲ್ಲ ಕರೀಸ್ ಮಾಡ್ತಾ ಇರ್ತೀನಿ ನಾನು. ಆ ತರ ನಾರ್ತ್ ಇಂಡಿಯನ್ ಸ್ಟೈಲ್ ಎಲ್ಲ ಕಲ್ತಿದ್ದೀರಾ? ಹಳೆ ಅಡಿಗೆ ಎಲ್ಲ ಬರುತ್ತಾ ಮಾಡ್ತೀರಾ? ಹಳೆ ಅಡುಗೆ ಅತ್ತೆ ಬಂದಾಗ ಏನಾದರೂ ಮಾಡಿದಾಗ, ಹೆಲ್ಪ್ ಮಾಡಿದಾಗ. ಇದು ಆಗಿದೆ, ಇದು ಪಕ್ಕಕ್ಕೆ ಇಟ್ಬಿಟ್ಟು. ಓಕೆ, ಕೊಡಿ. ಈಗ ಅದು ಲಟ್ಸ್ಕೋಬೇಕು, ಪೂರಿ ಥರ ಅದನ್ನು ಲಟ್ಸ್ಕೋಬೇಕು. ನೆನೆಸಿರುವಂಥ ಚಿರೋಟಿ ರವೆ ನೀವು ಏನದು ಕಣಕದಾಗೆ ಮಾಡ್ಕೊಂಡು ಅದನ್ನ ಲಡಿಸ್ಬೇಕು, ಲಟ್ಸ್ಕೋಬೇಕು, ಅಕ್ಕಿ ಹಿಟ್ಟು ಹಾಕ್ಕೊಂಡು. ಓಕೆ, ಓಕೆ. ಮಣೆ ಕೊಡ್ಲಾ? ಮಣೆ ಕೊಡಿ. ಸೊ ರೋಜಾ ಒಬ್ಬಟ್ಟು ಥರ ಇನ್ಯಾವ ಒಬ್ಬಟ್ಟು ಮಾಡ್ತೀರಾ? ಹಾಲು ಒಬ್ಬಟ್ಟು, ಅದೇ ಮಾಮೂಲಿ ಬೇಳೆ ಒಬ್ಬಟ್ಟು, ಕಾಯಿ ಬೇಳೆ ಒಬ್ಬಟ್ಟು, ಕಾಯಿ ಕಾಯಿ ಒಬ್ಬಟ್ಟು, ಆ ಥರ.
ಗುಲಾಬಿ ಎಳ್ಸಲಿದೆಯಲ್ಲ ಅದು ಹೇಗೆ ಅದು ಅಂದ್ರೆ ತಿನ್ಬೋದಾ ಒಳ್ಳೇದಾ ಹೇಗದು ತಿನ್ಬಹುದು ಒಳ್ಳೇದಲ್ಲ ಗುಲ್ಕನ್ ಎಲ್ಲ ಇವಾಗ ತಿಂತೀವಲ್ಲ ಆತರ ಆತರ ಹೌದು ಗುಲ್ಕನ್ ಅದು ಶುಗರ್ ಇದು ಶುಗರ್ ಎಲ್ಲ ಸಿರಪ್ ಅಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಅಂದ್ರೆ ಬೇಕಾದ್ರೂ ತಿಂತೀವಲ್ಲ ರೋಸ್ ಪೆಟಲ್ಸ್ ಅಂದ್ರೆ ಯಾರು ತಿನ್ನಲ್ಲ ಮುಂಚೆ ತಿಂತಾ ಇದ್ರು ಈಗ ಯಾರು ತಿನ್ನಲ್ಲ ರೋಸ್ ಪೆಟಲ್ಸ್ ಮುಂಚೆ ಎಲ್ಲ ಚಿಕ್ಕ ಪಾಪುಗಳು ಇದಕ್ಕೆ ತಿಂತ ಈ ಯಾರು ತಿನ್ನಲ್ಲ ಈಗೆಲ್ಲ ಸ್ವಲ್ಪ ಹೆದರಿಕೆ ಏನೇನ್ ಕೆಮಿಕಲ್ ಹಾಕ್ತಾರೋ ಚೆನ್ನಾಗಿ ಬರ್ಲಿ ಅನ್ಬಿಟ್ಟು ಏನ್ ಮಾಡ್ತಾರೋ ಈ ತರ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೋಬೇಕು ಮನೇಲಿ ಇದೆಯಾ ಗಿಡಗಳೆಲ್ಲ ರೋಸ್ ಇದು ಅಥವಾ ರೆಡಿಮೇಡ್ ತಗೊಂಡ್ಬಂದಿದ್ದ ಇದು ಇಲ್ಲ ತಂದು ಮನೇಲಿಲ್ಲ ಜಾಗ ಇಲ್ವಾ ಜಾಗ ಎಲ್ಲ ಒಂದು ಗಿಡ ಹಾಕೊಳಕ್ಕಿದೆ ಅಷ್ಟೇ ಈಗ ಇದನ್ನ ಲಟ್ಸ್ಕೊಳ್ಳೋಣ ಇದಿವಾಗ ರೆಗ್ಯುಲರ್ ಆಗಿ ಒಬ್ಬಟ್ಟು ಮಾಡುವಾಗ ಮಾಡ್ತಿರಲ್ಲ ಅದೇ ರೀತಿನ ಅಲ್ಲ ಕಣಕ ಅಂದ್ರೆ ಈ ಮಾಡ್ತೀವಲ್ಲ ಹಿಟ್ಟನ್ನ ಅದೇ ತರ ತಿನ್ನಾಗೆ ಲಟ್ಸ್ಕೊಳ್ಳೋದು ಸ್ವಲ್ಪ ದಪ್ಪ ಇರಲಿ ತುಂಬ ತಿನ್ನಾಗ್ಬೇಡ ಯಾಕಂದ್ರೆ ಫಿಲ್ಲಿಂಗ್ ಎಲ್ಲ ಇಟ್ಟು ರೋಲ್ ಮಾಡ್ಬೇಕಾಗತ್ತಲ್ಲ ಹಂಗಾಗಿ ಸ್ವಲ್ಪ ದಪ್ಪನೇ ಇರಲಿ ಸೊ ಅದನ್ನ ಲಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಅಲ್ವಾ ವೀಕ್ಷಕರೇ ರೋಜಾ ಒಬ್ಬಟ್ಟಿಗೆ ಲಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀವಿ ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಇದೆಲ್ಲ ಲಡ್ಸ್ಕೊಂಡಿದೀರ ಕಣ್ಕಾನ ಎಲ್ಲ ಅಲ್ವಾ ಚಿರೋಟೆ ರವೆ ಇದು ಮತ್ತೆ ಎಣ್ಣೆ ಕಾಯಕಿಟ್ಟಿದ್ದೀರಾ ಕಾದಿದ್ಯಾ ನೋಡ್ತೀನಿ ಹಾಕ್ಬೋದು ಪೂರಿ ತರ ಕರಿಯೋದ ಇದು ಪೂರಿ ತರ ಸೊ ಇದೆಲ್ಲ ಯಾವಾಗವಾಗ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಮಗಳ ಅಂತ ಹೇಳಿದ್ರೆ ಮಗಳಿಗೆ ಇಷ್ಟನ ಸ್ವೀಟ್ಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಮೂರು ಜನಕ್ಕೂ ಇಷ್ಟನೇ ಏನ್ ಮಾಡಿದ್ರು ತಿಂತಾಳೆ ತಿಂತಾಳೆ ಕೆಲವೊಂದ್ಸತಿ ಕೆಲವೊಂದ್ ಮಕ್ಕಳಿಗೆ ಮನೇದ್ ಇಷ್ಟ ಆಗಲ್ಲ ಈಗಿನವ್ರು ಇಲ್ಲ ತಿಂತಾಳೆ ಏನ್ ಹೇಳಿದ್ಲು ಮಗಳು ಖಾನಾವಳಿಗೆ ಬರ್ತೀನಿ ಅನ್ನೋ ಹೋಗ್ತಾ ಇದೀನಿ ಅವಳಿಗೆ ಖುಷಿ ಆಗೋಯ್ತು ತುಂಬಾ ಖುಷಿ ಆಯ್ತು ಅವಳೆ ಸ್ವಲ್ಪ ಎನ್ಕರೇಜ್ ಜಾಸ್ತಿ ಮಾಡಿದ್ಲು ಹೋಗಮ್ಮ ಮಾಡು ಆತರ ಮಗಳು ಎನ್ಕರೇಜ್ ಮಾಡಿದ್ದಕ್ಕೆ ಹೌದು ಅವಳಿಗಿದ್ಯಾ ಮನೆಯವರಂತೂ ಅಡಿಗೆ ಎಲ್ಲ ಮಾಡ್ತಾರೆ ಅವಳಿಗೆ ಏನಾದ್ರೂ ಕಲ್ಸ್ಕೊಟ್ಟಿದ್ದೀರಾ ಇನ್ನ ಇಲ್ಲ ಈಗ ಸ್ವಲ್ಪ ಒಂಚೂರ ಅನ್ನ ಓಡ್ತಾ ಇದ್ದಾಳಲ್ಲ ಒಂಚೂರ ಅನ್ನ ಮಾಡೋದು ಏನಾದ್ರು ಸಾರ್ ಏನಾದ್ರು ಚಿಕ್ ಚಿಕ್ ಸಾರ್ಗಳು ಸಿಂಪಲ್ ಆಗಿ ಮಾಡುವಂತದ್ದು ಅಲ್ಲ ಅದು ಬೇಸಿಕ್ಸ್ ಅಕಸ್ಮಾತ್ ಚೆನ್ನಾಗಿ ನೋಡಕ್ಕೆ ಒಳ್ಳೆ ಬಿಳಿ ಪೂರಿ ತರ ಕಲರ್ ಚೆನ್ನಾಗಿ ಇದೆ ಯಾವಾಗ್ಲೂ ಬೇರೆ ಗೋಧಿ ಪೂರಿ ನೋಡ್ತಾ ಇದೆ ಪೂರಿಗಳೆಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಬೇರೆ ಟೈಪ್ ಇದು ಡಿಫ್ರೆಂಟ್ ಇದು ಅಥವಾ ಬೇರೆ ಎಣ್ಣೆ ತಿಂಡಿಗಳೆಲ್ಲ ಏನು ಮಾಡ್ತೀರಾ ಸ್ಪೆಷಲ್ ಆಗಿ ಪಲ್ಯ ರೊಟ್ಟಿ ಅಂತ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅದ್ ಮಾಡ್ತಾ ಇರ್ತೀನಿ ಅಂದ್ರೆ ರೆಗ್ಯುಲರ್ ರೊಟ್ಟಿ ಅಂತ ಹೇಳೋದು ನೀವು ಅಲ್ಲ ಇದು ಒಬ್ಬಟ್ಟು ಕರಿಯೋದಲ್ಲ ಸುಡೋದೆ ಒಬ್ಬಟ್ಟಿನ ಕಣಕ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಇಟ್ಟು ಅದನ್ನ ಇದ್ ಮಾಡೋದು ಸುಡೋದು 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 ಸ್ಪೆಷಲ್ ಆಗಿದೆ ನಾನು ರೊಟ್ಟಿ ಅಂದ್ರೆ ಇದು ಆಫ್ ಮಾಡಿ ಮತ್ತೆ ಇದನ್ನ ಮಾಡೋದು ನೆಕ್ಸ್ಟ್ ಈಗ ಹಾಲು ಕೊಡಿ ಹಾಲು ಬಿಸಿ ಮಾಡಕ್ಕೆ ಒಂದು ಕಪ್ ಹಾಲು ತಗೊಂಡಿದೀರಾ ಕಾಯಿಸಿದ್ರೆ ಇದನ್ನ ಕಾಯಿಸಿ ತಣ್ಣಗೆ ಮಾಡಿರೋ ಹಾಲು ಪ್ಯಾನ್ ಬೇಕಾ ಪ್ಯಾನ್ ಬೇಕು ಒಲೆ ಹಚ್ಕೊಂಡ್ಬಿಡಿ ಆ ಕಡೆದು ಹಾಲು ಕಾಯಿಸಿ ತಣ್ಣಗೆ ಮಾಡಿರೋ ಹಾಲು ಈಗ ಅದು ಬಿಸಿ ಮಾಡ್ಕೋಬೇಕಾ ಬಿಸಿ ಮಾಡ್ಬೇಕು ಓಕೆ ಈಗ ಹಾಲು ಕಾದಿದೆ ಇದಕ್ಕೆ ಈಗ ಬಾದಾಮ್ ಪೌಡರ್ ಮತ್ತೆ ಸಕ್ಕರೆ ಹಾಕೋಣ ಇದು ಬಾದಾಮ್ ಪೌಡರ್ ಅಂದ್ರೆ ಬಾದಾಮ್ ಇದೆ ಪೌಡರ್ ಮಾಡಿರೋದ ಮನೇಲಿ ಅಥವಾ ರೆಡಿಮೇಡ್ ಸ್ಟೈಲ್ ಸಿಗುತ್ತಲ್ಲ ಅದ ತಗೊಂಡು ಒಂದು 2 ಸ್ಪೂನ್ಸ್ ಅಥವಾ 3 ಸ್ಪೂನ್ಸ್ ಬಾದಾಮ್ ಪೌಡರ್ ಬೇಕಾದ್ರೆ ಮನೇಲಿ ಬಾದಾಮ್ ಇದ್ರೆ ಮಾಡ್ಕೋಬಹುದು ಮಾಡ್ಕೋಬಹುದು ಪೌಡರ್ ಒಟ್ಟಾರೆ ಪರಿಮಳ ಬರಲಿಕ್ಕೆ ಅಲ್ವಾ ಮತ್ತೆ ಸಕ್ಕರೆ ಕೊಡಿ ಅದರಲ್ಲೇ ಸ್ವೀಟ್ ಇರತ್ತೆ ಸುಮ್ಮನೆ ಒಂದು ಸ್ಪೂನ್ ಹಂಗೆ ಸಕ್ಕರೆ ಹಾಕೋಣ ಜಾಸ್ತಿ ಆಗೋದ್ರೆ ತಿನ್ನಕ್ಕಾಗಲ್ಲ
ಮಿಕ್ಸ್ ಮಾಡೋಣ. ಇದಿವಾಗ ಒಂದಿನ ಮಾಡಿ ಇಟ್ಕೊಳ್ಬೋದಾ? ಹಾಲಾಕಿರೋದ್ರಿಂದ ಒಂದೇ ದಿನ ಅವತ್ತೇ ಯೂಸ್ ಮಾಡಬೇಕಲ್ಲ. ಇದು ಪೂರಿ ಬೇಡಕ್ಕಾದ್ರೆ ಮುಂಚೆನೆ ಮಾಡಿ ಇಟ್ಕೋಬಹುದು. ಹಾಲು ಅದೆಲ್ಲ ಆವಾಗ್ಲೇ ಮಾಡಿ ಅವತ್ತೇ ತಿನ್ಬೇಕು. ಸಂಜೆನೆ ಮಾಡಿದ್ರೆ ಸಾಯಂಕಾಲ ರಾತ್ರಿ ಒಳಗಂತೂ ತಿನ್ಕೊಳ್ಬೇಕು. ಈಗ ಇದರಲ್ಲಿ ಮಾಡಿರೋ ಪೂರಿ ಇದೆಯಲ್ಲ, ಇದನ್ನ ಡಿಪ್ ಮಾಡೋಣ. ಹಾಲೊಳಗೆ ಒಂಥರ ಅದ್ದು ಹಾಗೆ ಅದ್ದು ಹಾಗೆ ಮಾಡೋದು. ಸರಿ ಸರಿ. ಸೊ ಇದು ರೆಗ್ಯುಲರ್ ಒಬ್ಬಟ್ಟು ತರ ಲಡ್ಸೋದು ಅದು ಇದೇನಿಲ್ಲ, ಒಂಥರ ಸಿಹಿ ಪೂರಿ ಯಾರು ಬೇಕಿದ್ರೂ ಮಾಡ್ಬೋದು. ಪ್ಲೇಟಿಗೆ ತಗೊಂಡ್ಬಿಡೋಣ. ಅದಂದ್ರೆ ಕಷ್ಟ ಅಲ್ಲ, ಬೇಳೆ ಒಬ್ಬಟ್ಟು ಅದೆಲ್ಲ ಮಾಡ್ಬೇಕಂದ್ರೆ ಕಷ್ಟ. ಮಾಡ್ಕೊಡ್ಬೇಕು. ಫಸ್ಟ್ ಟೈಮ್ ಮಾಡೋರ್ಗೆ ಅಂದ್ರೆ ಬರೋದಿಲ್ಲ. ಇದಾದ್ರೆ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಕರೆಕ್ಟ್, ಸಿಂಪಲ್ ಆಗಿದೆ. ಮತ್ತೆ ಪೂರಿ ಅಂದ್ರೆ ಹೆಚ್ಚಿನವ್ರಿಗೆ ಎಸ್ಪೆಷಲಿ ಮಕ್ಕಳಿಗೆ ಖುಷಿ ಆಗುತ್ತೆ. ಅದ್ರಲ್ಲಿ ರೋಸ್ ಪೆಟಲ್ಸ್ ಎಲ್ಲ ಇರುತ್ತೆ. ಹಾಗಾಗಿ ರೋಸ್ ಪೆಟಲ್ಸ್ ಇತ್ತೀಚಿನ ದಿನದಲ್ಲಿ ಏನದು ಬ್ಯೂಟಿ ಎನ್ಹ್ಯಾನ್ಸ್ ಮಾಡೋಕ್ಕೆ ಅದೆಲ್ಲ ತಿನ್ನೋದು ತುಂಬಾ ಕಡಿಮೆ. ಆರೋಗ್ಯಕ್ಕೆ ರೋಸ್ ಪೆಟಲ್ಸ್ ಕೂಡ ಒಳ್ಳೇದಂತೆ, ಸ್ಕಿನ್ ಎಲ್ಲ ಚೆನ್ನಾಗಾಗೋದಕ್ಕೆ ಎಲ್ಲ. ಅಂದ್ರೆ ನೀವ್ ಹೇಳ್ದಾಗ ಸ್ವಲ್ಪ ಹೆದರ್ತಾರೆ, ಆದ್ರೆ ಆ ರೋಸ್ ವಾಟರ್ ಅಂತ ಮಾಡ್ಕೊಂಡು ಮುಖಕ್ಕೆಲ್ಲ ಹಚ್ಕೊಳ್ತಾರಲ್ವಾ, ಫೇಶಿಯಲ್ ಎಲ್ಲ ಮಾಡುವಾಗ ಮಾಡ್ಕೊಂಡ್ರೆ ಎಸ್ಪೆಷಲಿ ಹೆಂಗಸರಿಗೆ ಒಳ್ಳೇದು. ಇದು ಹಾಗಿದೆ. ಈಗ ಇದಕ್ಕೆ ಆಗ್ಲೇ ನಾವು ಕಾಯಿತುರಿ ಎಲ್ಲ ಮಿಕ್ಸಿ ಮಾಡಿಟ್ಟಿದ್ವಲ್ಲ ಅದು ಕೊಡಿ. ನಾನ್ ಯೋಚನೆ ಮಾಡಿದೆ, ನೀವು ಹೂರ್ಣದಾಗ ಮಾಡ್ಬಿಟ್ಟು ಒಳಗ್ ಇದೊಂಥರ ವಿಭಿನ್ನವಾಗಿದೆ. ಅಂದ್ರೆ ನೋಡಿನೇ ಓ ಇದೇನೋ ಡಿಫ್ರೆಂಟ್ ಆಗಿದೆ ಅಂತ ಟ್ರೈ ಮಾಡ್ಬೇಕು ಅಂತ ಅನ್ನಿಸ್ಬೇಕು. ಆತರ ಈ ತರ ಎಲ್ಲ ಫಿಲ್ ಮಾಡ್ಕೊಂಡು ಎಷ್ಟು ಬೇಕೋ, ಜಾಸ್ತಿ ಬೇಕೋ ಅಂದ್ರೆ ಒಂಚೂರು ಜಾಸ್ತಿನೂ ಹಾಕೋಬಹುದು. ನಾವು ಸ್ವೀಟ್ ತಿನ್ನೋದ್ರ ಮೇಲೆ ಹಾಕೋ, ಯಾಕಂದ್ರೆ ಬಾದಾಮಿ ಹಾಲು ಸಿ ಇರತ್ತೆ, ಇದು ಸಿ ಇರತ್ತಲ್ವಾ. ಈಗ ಎಲ್ಲ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಅಲ್ವಾ. ಸಕ್ಕರೆ ಅಂದ್ರೆ ಅಂದ್ರೆ ಸ್ವಲ್ಪ ತಕ್ಕಮಟ್ಟಿಗೆ ತಿನ್ಬೋದು, ತುಂಬಾ ತಿನ್ನೋದು ಒಳ್ಳೇದಲ್ಲ ಅಂತ. ಡ್ರೈ ಫ್ರೂಟ್ಸ್ ಕೊಡಿ. ಕೈಯಲ್ಲಿ ಹಾಕೊಂತೀರಾ? ಸೊ ಡ್ರೈ ಫ್ರೂಟ್ಸ್ ಯಾವ್ದಾದ್ರು ಹಾಕ್ಬೋದಾ? ಬಾದಾಮಿ ಗೋಡಂಬಿನೇ ಚೆನ್ನಾಗಿರುತ್ತೆ. ಇನ್ನು ದ್ರಾಕ್ಷಿ ಎಲ್ಲ ಚೆನ್ನಾಗಿರಲ್ಲ, ಅದು ಮೆತ್ತಗಿರತ್ತಲ್ವಾ. ಇದು ಸ್ವಲ್ಪ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಈಗ ಪೂರಿ ಕೆಳಗಡೆ ಸಾಫ್ಟ್ ಇರೋದ್ರಿಂದ ಮೇಲ್ಗಡೆ ಸ್ವಲ್ಪ ಕ್ರಂಚಿ ತರ ಇರುತ್ತೆ. ರೋಸ್ ಪೆಟಲ್ಸ್ ಕೊಡಿ. ಸೊ ಲಾಸ್ಟ್ಗೆ ರೋಸ್ ಪೆಟಲ್ಸ್ ಹಾಕೋದು. ಹಾಗಾಗಿ ಇದ್ರ ಹೆಸರು ರೋಜಾ ಒಬ್ಬಟ್ಟು. ರೋಜಾ ಒಬ್ಬಟ್ಟು. ಗುಲಾಬಿ ದಳದ ಒಬ್ಬಟ್ಟು ಜಾಸ್ತಿ ಇನ್ನೇನಾದ್ರೂ ಅದು ಕಲರ್ ಕಲರ್ ಬೇರೆ ಸಿಕ್ಕಿದ್ರೆ. ಈಗ ಸುಮಾರು ವೆರೈಟೀಸ್ ಗುಲಾಬಿ ಹೂ ಸಿಗತ್ತಲ್ವಾ? ಅಂದ್ರೆ ಇದಂದ್ರೆ ತಿನ್ ಬೇರೆ ಕಲರ್ಸ್ ಅಂದ್ರೆ ನಂಗೆ ಗೊತ್ತಿರೋ ಪ್ರಕಾರ ಅದನ್ನ ಬೇಕಾದ್ರೆ ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ, ಚೆನ್ನಾಗಿ ಕಾಣುತ್ತೆ. ಆಮೇಲೆ ಹಿಂಗೆ ರೋಲ್ ಮಾಡೋದು. ಬೇಕಾದ್ರೆ ಹೀಗೂ ಇಟ್ಕೋಬಹುದಾ ಅಥವಾ ರೋಲ್ ಮಾಡಿ? ಇಲ್ಲ, ರೋಲ್ ಮಾಡಿ ತಿನ್ನೋದು ಇದನ್ನ. ಹಾಗೆ ಅಂದ್ರೆ ರೋಸ್ ಪೆಟಲ್ಸ್ ಇದೆಯೋ ಎಲ್ಲ ಕಾಣಲ್ಲ, ಆಮೇಲೆ ಸರ್ಪ್ರೈಸ್. ಸರ್ಪ್ರೈಸ್ ಏನಿದೆ ಅಂತ ಸರ್ವಿಂಗ್ ಪ್ಲೇಟ್ ಕೊಡಿ. ಸೊ ಏನೋ ಅಂತ ಹೇಳಿ ಏನೋ ಆಗಿದೆ ನನ್ಗೊಂಥರ, ಇದೇನೋ ರೋಲ್, ವೆಜ್ ರೋಲೋ ಅಥವಾ ರೋಜಾ ರೋಲೋ ಏನೋ. ಇದ್ರ ಮೇಲೆ ಒಂಚೂರು ಬಾದಾಮಿ ಹಾಲು ಪುನಃ ಹಾಕ್ತೀರಾ? ಸಾಫ್ಟ್ ಇರುತ್ತೆ. ಓಕೆ. ಸೊ ಸುಮಾರು ಪ್ರೋಸೆಸ್ ಸುಮಾರಿದೆ ಇದರಲ್ಲಿ, ಅಂದರೆ ಜಾಸ್ತಿನೇ ಇದೆ. ಆಗ ಹಾಕಿ ಕಡೆ ಮಾಡಿ ಅಂತೂ ಫೈನಲಿ ರೋಲ್ ಥರ ಮಾಡಿದ್ದೀರ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ರೋಜಾ ಒಬ್ಬಟ್ ಸವಿಯಲು ಸಿದ್ಧ. ಓಕೆ, ನಾನು ತಿನ್ನಲು ಸಿದ್ಧಾನೆ. ಓಕೆ,
ಇದಂತೂ ಈ ತರ ಒಬ್ಬಟ್ಟು ಮಾಡೋದು ನಾನು ನೋಡೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನ ತಲೆಯಲ್ಲಿ ಒಬ್ಬಟ್ಟು ಅಂದ್ರೇನೆ ಬೇರೆ ಇತ್ತು. ಇವತ್ತೇನು ಆ ಇಂಪ್ರೆಷನ್ ಅನ್ನ ಚೇಂಜ್ ಮಾಡ್ಬಿಟ್ಟಿದ್ದೀರಾ. ಹೀಗೆ ನಾ ಕಚ್ಕೊಂಡು ತಿನ್ನೋದ ಅಥವಾ ಕಟ್ ಮಾಡೋದ? ಕಟ್ ಮಾಡಿ ಪೀಸ್ ಮಾಡ್ಕೊಂಡು ತಿನ್ಬೋದು, ಯಾಕಂದ್ರೆ ಫಿಲ್ಲಿಂಗ್ ಎಲ್ಲ ಸಿಗುತ್ತೆ. ಕೈಯಲ್ಲಿ ನನ್ಗನ್ಸುತ್ತೆ ಬೆಟರ್ ಕಚ್ಚದೆ, ಯಾಕಂದ್ರೆ ರೋಸ್ ಎಲ್ಲ ಬರಲ್ಲ. ತುಂಬಾ ಸ್ವಾದಿಷ್ಟವಾಗಿ ಮಾಡಿದೀರಾ. ಮಧ್ಯ ಮಧ್ಯ ಇದು ಗುಲಾಬಿದು ಹೆಸಳು ಸಿಕ್ತು, ಮತ್ತೆ ಗೋಡಂಬಿ, ಆಮೇಲೆ ಹೂರ್ಣ ಎಲ್ಲ ಮಾಡಿದೀರಾ. ಏನೋ ಒಂಥರ ಎಲ್ಲದ್ರದ್ದು ಒಳ್ಳೆ ಫ್ಲೇವರ್ ಇದೆ, ತುಂಬಾ ರುಚಿಯಾಗಿದೆ. ಸಿಹಿ ತುಂಬಾನು ಆಗಿಲ್ಲ, ತುಂಬಾ ಸಿಹಿ ಆದ್ರೆ ನನಗೂ ಅಷ್ಟೊಂದು ಅನ್ನಿಸ್ತಾಯ್ತು. ಇಲ್ಲ, ಇದೊಂದ್ ಎರಡ್ ಮೂರ್ ಮಾಡ್ಕೊಂಡು ಊಟ ಆದ್ಮೇಲೂ ತಿನ್ಬೋದು. ಹೊಟ್ಟೆ ತುಂಬಿದ್ರು ಇದಕ್ಕೊಂದ್ ಸ್ವಲ್ಪ ಜಾಗ ಬರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ರೆ ಇವತ್ತು ಖಾನಾವಳಿಗೆ ಬಂದು ಒಂದ್ ಒಳ್ಳೆಯ ಸಿಹಿ ತಿಂಡಿಯನ್ನ ಪರಿಚಯ ಮಾಡ್ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ವೀಕ್ಷಕರೇ, ರೋಜಾ ಒಬ್ಬಟ್ಟನ್ನು ಹೇಗ್ ಮಾಡಿದ್ರು ಅಂತ ಬನ್ನಿ ನೋಡೋಣ. ರೋಜಾ ಒಬ್ಬಟ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ, ಸಕ್ಕರೆ, ಬಾದಾಮಿ ಪುಡಿ, ರೋಸ್ ಪೆಟಲ್ಸ್, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಡ್ರೈ ಫ್ರೂಟ್ಸ್, ಹಾಲು. ರೋಜಾ ಒಬ್ಬಟ್ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಸಕ್ಕರೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ರುಬ್ಬಿದ ಮಿಶ್ರಣ ಹಾಕಿ ಸ್ವಲ್ಪ ಹುರಿದುಕೊಳ್ಳಿ. ಬಳಿಕ ಚಿರೋಟಿ ರವೆ, ಎಣ್ಣೆ ಮತ್ತು ಉಪ್ಪು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ನೆನೆಸಿಟ್ಟ ಕಣಕವನ್ನು ಸಣ್ಣ ಸಣ್ಣ ಉಂಡೆ ಮಾಡಿ ಲಟ್ಟಿಸಿಕೊಂಡು ಕಾದ ಎಣ್ಣೆಯಲ್ಲಿ ಪೂರಿಯ ಹಾಗೆ ಬೇಯಿಸಿಕೊಳ್ಳಿ. ಮತ್ತೊಂದು ಬಾಣಲಿಯಲ್ಲಿ ಹಾಲು, ಬಾದಾಮಿ ಪುಡಿ ಹಾಕಿ ಸ್ವಲ್ಪ ಕುದಿಸಿ ಬೇಯಿಸಿಕೊಂಡ ಪೂರಿ ಹಾಕಿ ತೆಗೆದು ಹುರಿದ ಕಾಯಿ ತುರಿ ಮಿಶ್ರಣ, ಡ್ರೈ ಫ್ರೂಟ್ಸ್, ರೋಸ್ ಪೆಟಲ್ಸ್ ಇಟ್ಟು ರೋಲ್ ಮಾಡಿ ಅದರ ಮೇಲೆ ಕುದಿಸಿದ ಬಾದಾಮಿ ಹಾಲು ಹಾಕಿದರೆ ರುಚಿ ರುಚಿಯಾದ ರೋಜಾ ಒಬ್ಬಟ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ರೋಜಾ ಒಬ್ಬಟ್ಟನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.